ರೇವ್ ಪಾರ್ಟಿ ಪ್ರಕರಣದಲ್ಲಿ ನಟಿ ಹೇಮಾಗೆ ಬೇಲ್ ಸಿಕ್ಕಿರುವಂತದ್ದು, ಈ ಕುರಿತು ಒಂದು ಅಪ್ಡೇಟ್ಸ್. ಎಲೆಕ್ಟ್ರಾನಿಕ್ ಸಿಟಿ ರೇವ್ ಪಾರ್ಟಿ ಪ್ರಕರಣ. ರೇವ್ ಪಾರ್ಟಿ ನಟಿ ಹೇಮಾಗೆ ಈಗಾಗಲೇ ಬೇಲ್ ಸಿಕ್ಕಿರುವಂತದ್ದು, ಎನ್ಡಿಪಿಎಸ್ ವಿಶೇಷ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿರುವಂತದ್ದು. ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಹೇಮಾ ಪರ ವಕೀಲ ಮಹೇಶ್ ಕಿರಣ್ ಶೆಟ್ಟಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಜಾಮೀನು ಪ್ರಕ್ರಿಯೆ ಮುಗಿಸಿದ ಬಳಿಕ ಬಿಡುಗಡೆ ಮಾಡಲಾಗುತ್ತೆ ಎಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಎಲೆಕ್ಟ್ರಾನಿಕ್ ಸಿಟಿ ರೇವ್ ಪಾರ್ಟಿ ಪ್ರಕರಣ. ರೇವ್ ಪಾರ್ಟಿ ನಟಿ ಹೇಮಾಗೆ ಬೇಲ್ ಮಂಜೂರು ಆಗಿರುವಂತದ್ದು. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ರೇವ್ ಪಾರ್ಟಿ ಪ್ರಕರಣದಲ್ಲಿ ಜೈಲು ಸೇರಿದ್ದ ತೆಲುಗು ನಟಿ ಹೇಮಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎನ್ಡಿಪಿಎಸ್ ವಿಶೇಷ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಈಗಾಗಲೇ ಮಂಜೂರು ಮಾಡಿರುವಂತದ್ದು. ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ನಟಿ ಹೇಮಾ ಡ್ರಗ್ಸ್ ತೆಗೆದುಕೊಂಡಿರುವುದು ಪರೀಕ್ಷೆ ವೇಳೆ ಸಾಬೀತಾಗಿತ್ತು. ವಿಚಾರಣೆಗೆ ಬಂದ ನಟಿ ಹೇಮಾ ಅವರನ್ನ ಬೆಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ರು. ನಟಿ ಜಾಮೀನು ಕೋರಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಇಂದು ವಿಚಾರಣೆ ನಡೆಸಿದ ಎನ್ಡಿಪಿಎಸ್ ವಿಶೇಷ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಈಗಾಗಲೇ ಮಂಜೂರು ಮಾಡಿರುವಂತದ್ದು. ಇನ್ನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಜಿಆರ್ ಫಾರ್ಮ್ ಹೌಸ್ನಲ್ಲಿ ನಡೆದ ರೇವ್ ಪಾರ್ಟಿ ಕೇಸ್ಗೆ ಸಂಬಂಧಿಸಿದಂತೆ ನಟಿ ಹೇಮಾ ಅವರನ್ನ ಬಂಧಿಸಲಾಗಿತ್ತು. ಪಾರ್ಟಿಗೆ ಡ್ರಗ್ಸ್ ಸಪ್ಲೈ ಮಾಡಿದ್ದ ಪೆಡ್ಲರ್ ಇಮಾರ್ ಶರೀಫ್ ಎಂಬಾತನನ್ನು ಕೂಡ ಸಿಸಿಬಿ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಇನ್ನು ಹೈಟೆಕ್ ರೇವ್ ಪಾರ್ಟಿಯಲ್ಲಿ ಶರೀಫ್ ಕೂಡ ಭಾಗಿಯಾಗಿದ್ದ ಎಂಬ ಮಾಹಿತಿ ಕೂಡ ಲಭ್ಯವಾಗಿತ್ತು. ವಿವಿಧ ಮಾದರಿಯ ಡ್ರಗ್ಸ್ ತೆಗೆದುಕೊಂಡು ಪಾರ್ಟಿಗೆ ಬಂದಿದ್ದ. ಪಾರ್ಟಿಯಲ್ಲಿ ಆಯೋಜಕರ ಮೂಲಕ ಡ್ರಗ್ಸ್ ಅನ್ನ ನೀಡಲಾಗಿತ್ತು. ಇನ್ನು ಪಾರ್ಟಿಯಲ್ಲಿ ಪತ್ತೆಯಾಗಿದ್ದ ಡ್ರಗ್ಸ್ ಮಾದರಿಯ ಮತ್ತಷ್ಟು ಡ್ರಗ್ಸ್ ಕೂಡ ಪತ್ತೆಯಾಗಿರುವಂತದ್ದು. ಎರಡು ಬಾರಿ ನೋಟಿಸ್ ಕೊಟ್ಟರು ಕೂಡ ಕ್ಯಾರೆಯನದ ಹೇಮಾ ನಟಿ ಹೇಮಾ ಬುರ್ಕಾ ಧರಿಸಿ ಬೆಂಗಳೂರಿನ ಸಿಸಿಬಿ ಕಚೇರಿಗೆ ಆಗಮಿಸಿದ್ರು. ನಟಿ ಹೇಮಾ ಅವರನ್ನ ವಿಚಾರಣೆ ನಡೆಸಿದ ಪೊಲೀಸರು ಬಳಿಕ ಹೇಮಾ ಅವರನ್ನ ಬಂಧಿಸಿದ್ರು. ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಿ ಆಸ್ಪತ್ರೆಯಿಂದ ಹೊರಬರ್ತಿದ್ದಂತೆ ನಟಿ ಮಾಧ್ಯಮಗಳ ಮೇಲೆ ಗರಂ ಕೂಡ ಆಗಿದ್ರು. ಈ ಮುಂಚೆ ನೀವು ತೋರಿಸ್ತಿರುವ ಸುದ್ದಿ ಎಲ್ಲ ಸುಳ್ಳು ಎಂದು ಮಾಧ್ಯಮಗಳ ಮುಂದೆ ಈ ಮುಂಚೆ ಕೂಗಾಡಿ ಕೂಡ ಇದ್ರು. ಈಗ ನಟಿ ಹೇಮಾಗೆ ಬೇಲ್ ಮಂಜೂರು ಆಗಿರುವಂತದ್ದು.